ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು ವೆಲ್ಕಮ್ ಟು ಮೈ ಕ್ಲಾಸ್ ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಜಯಾರ ವಿಷಯ ಕನ್ನಡ ಆರನೇ ತರಗತಿಯವರಿಗೆ ಪದ್ಯ ಭಾಗದಲ್ಲಿ ಮೂರನೆಯ ಪದ್ಯ ಯಾವುದು ನೀ ಹೋದ ಮರುದಿನ ಏನು ನೀ ಹೋದ ಮರುದಿನ ಈ ಪದ್ಯ ಏನು ಏನಕ್ಕೆ ರಚಿಸಿದ್ದಾರೆ ಈ ಪದ್ಯದ ಒಳಾರ್ಥ ಏನು ಈ ಪದ್ಯದ ಭಾವಾರ್ಥ ಏನು ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚಿಸೋಣ ಹೌದಲ್ವಾ ನಮ್ಮ ಸಮಾಜದಲ್ಲಿ ಹಲವಾರು ವರ್ಗದ ಜನರಿದ್ದಾರೆ ಮೇಲ್ವರ್ಗದವರಿದ್ದಾರೆ ಮಧ್ಯಮ ವರ್ಗದವರಿದ್ದಾರೆ ಕೆಳವರ್ಗದವರಿದ್ದಾರೆ ದಲಿತ ಸಮುದಾಯದಂತಹ ಜನರು ಸಹ ನಮ್ಮ ಸಮಾಜದಲ್ಲಿದ್ದಾರೆ ದಲಿತ ಸಮುದಾಯದ ಜನರು ಅವರು ಹುಟ್ಟಿನಿಂದ ಅವರ ತಂದೆ ತಾಯಿ ತಾತ ಮುತ್ತಾತ ಹೀಗೆ ಅವರ ಪೀಳಿಗೆಯಿಂದ ಏನೇ ನೋವನ್ನು ಅನುಭವಿಸುತ್ತಿದ್ದಾರೆ ಇವು ಅಟ್ ಪ್ರೆಸೆಂಟ್ ಸ್ವಾತಂತ್ರ್ಯ ಸಿಕ್ಕಿದರೂ ನಂತರ ಸಂವಿಧಾನ ಬದಲಾದ ನಂತರ ಅವರು ಅನುಭವಿಸುತ್ತಿರುವಂತಹ ನೋವುಗಳು ಏನು ಎನ್ನುವಂಥದ್ದು ಈ ಒಂದು ಪದ್ಯ ಭಾಗದಲ್ಲಿ ಅಡಕವಾಗಿದೆ ಈ ಪದ್ಯವನ್ನು ಬರೆದವರು ಯಾರು ಚೆನ್ನಣ್ಣ ವಾಲಿಕಾರ ಅವರ ಒಂದು ಕಿರು ಪರಿಚಯವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚಿಸೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಬನ್ನಿ ನೀವೆಲ್ಲ ಚೆನ್ನಣ್ಣ ವಾಲಿಕಾರ ಅವರ ಒಂದು ಭಾವಚಿತ್ರವನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆ ಅವರ ಭಾವಚಿತ್ರವನ್ನ ಗಮನಿಸಿ ಮತ್ತೆ ಗೂಗಲ್ನಲ್ಲಿ ಹೋಗಿ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅಂತ ಹೇಳಿಕೊಡಿ ಅವರ ಭಾವಚಿತ್ರ ಬರ್ತದೆ ಬನ್ನಿ ಈಗ ಅವರ ಪರಿಚಯವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚಿಸೋಣ ಕೃತಿಕಾರರ ಪರಿಚಯ ಲೇಖಕರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರ ಜನನ 1943 ಸ್ಥಳ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಅವರು ಜನಿಸಿದ್ದಾರೆ ತಂದೆ ದಳಪ್ಪ ತಾಯಿ ಸಾಬೋ ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಎಂಎ ಪಿಎಚ್ಡಿಯನ್ನು ಪಡೆದು ಕಲಬುರಗಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಾರೆ ಯಾರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಇವರು ದಲಿತ ಸಾಹಿತ್ಯದ ದಲಿತ ಬಂಡಾಯದ ವಿರುದ್ಧವಾಗಿ ಹಲವಾರು ಕಾವ್ಯಗಳನ್ನ ಕವನ ಸಂಕಲನಗಳನ್ನ ಕಥೆಗಳನ್ನ ನಾಟಕಗಳನ್ನ ರಚಿಸಿದ್ದಾರೆ ಅದ್ಯಾವುದು ಅನ್ನುವಂಥದ್ದನ್ನ ನಾವು ಚರ್ಚಿಸೋಣ ಅವರು ದಲಿತ ಬಂಡಾಯದ ಪರವಾಗಿ ರಚಿಸಿರುವಂತಹ ಕವನ ಸಂಕಲನಗಳು ಮರದ ನೀರಿನ ಗಾಳಿ ನೋಡಿ ಗಮನಿಸಿ ಮರದ ನೀರಿನ ಗಾಳಿ ಪ್ಯಾಂಥರ್ಸ್ ಪತಿಯ ದಿಗ್ಗಾರದ ಹಾಡು ಅವರ ಒಂದು ಕವನ ಸಂಕಲನಗಳು ಕಥಾ ಸಂಕಲನಗಳನ್ನು ಗಮನಿಸಿ ಕಪ್ಪು ಕಥೆಗಳು ಹೆಪ್ಪುಗಟ್ಟಿದ ಸಮುದ್ರ ಕುತ್ತದಲ್ಲಿ ಕುದ್ದವರು ಅದಕ್ಕೆ ತಿಳಿದಂತೆ ಅವರ ಒಂದು ಮಹಾಕಾವ್ಯಗಳು ಯಾವುದು ಎರಡು ಮಹಾಕಾವ್ಯಗಳಿದ್ದಾವೆ ನೋಡಿ ವ್ಯೋಮಯೋಮ ಸುರಿತಂಗಳ ಸುಖಾವ್ಯಮೃತ ಈ ಎರಡು ಅವರ ಒಂದು ಮಹಾಕಾವ್ಯಗಳು ನಾಟಕಗಳ ಪ್ರವಚನ ತೋಂಕದ ಕೆಳಗಿನ ಚನ ಅವರು ಬರೆದಿರುವಂತಹ ನಾಟ್ಯವನ್ನು ತೋಂಕದ ಕೆಳಗಿನ ಚನ ನರಭಕ್ಷಕ ರಾಜನ ಕಥೆ ತಲೆ ಹಾಕುವರು ಈ ಮೂರು ನಾಟಕಗಳನ್ನು ಅವರು ರಚಿಸಿದ್ದಾರೆ ನೋಡಿ ಅವರಿಗೆ ಬಂದಂತಹ ಪ್ರಶಸ್ತಿಗಳು ಯಾವುದನ್ನು ನೋಡಿ ಗಮನಿಸಿ ಕರ್ನಾಟಕ ಜನಪದ ಅಕಾಡೆಮಿ ಗೌರವ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ ಪ್ರಸ್ತುತ ಈ ನೀ ಹೋದ ಮರುದಿನ ಪ್ರಸ್ತುತ ಕವಿತೆಯನ್ನ ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆರಿಸಿಕೊಳ್ಳಲಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಚೆನ್ನಣ್ಣ ವಾಲಿಕಾರ್ ಅವರ ಪರಿಚಯ ನಿಮಗೆ ಅರ್ಥಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾದ್ರೆ ಪದ್ಯ ಕುವನ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರವೇಶ ಭಾಗವನ್ನು ನೋಡೋಣ ಪದ್ಯದಲ್ಲಿ ಏನಿದೆ ದಲಿತ ಸಮುದಾಯದರ ವಿರುದ್ಧ ಬೇರೆಯವರ ಜನರ ಹೇಗೆ ಅವರು ನಡ್ಕೊಳ್ತಿದ್ದಾರೆ ಅವರ ನಡವಳಿಕೆ ಹೇಗಿದೆ ಎಂಬುದನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚಿಸೋಣ ಹಾಗಾದರೆ ಈಗ ನೀವು ಹೋದ ಮರುದಿನ ಯಾರು ನೀವು ಹೋದ ಮರುದಿನ ಅಂದ್ರೆ ಯಾರು ಯಾರು ಹೇಳ್ತಿದ್ದಾರೆ ಚೆನ್ನಣ್ಣ ವಾಲಿಕಾರ್ ಅವರು ನೀವು ಹೋದ ಮರುದಿನ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂತ ಹೇಳಿ ಬಿಟ್ಟಿದ್ರು ನೀವು ಹೋದ ಮರುದಿನ ಅಂದ್ರೆ ನೀನು ಅಂತ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದನ್ನ ನೀವು ಪ್ರೀತಿಯ ವಿದ್ಯಾರ್ಥಿಗಳೇ ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಇಲ್ಲಿ ನೀನು ಹೋದ ಮರುದಿನ ಅಂತಂದ್ರೆ ಡಾಕ್ಟರ್
ಕವಿಯಂಬೇಡ್ಕರ್ ನೀವು ಹೋದ ನಂತರ ನಮ್ಮ ಜೀವನ ಹೇಗಿದೆ ಎನ್ನುವಂತಹದ್ದು ಇಲ್ಲಿ ಕವಿ ಚನ್ನಣ್ಣ ವಾಲಿಕರ್ ಅವರು ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಪ್ರವೇಶವಾಗಿ ಹೋಗೋಣ. ಪದ್ಯ ಮೂರು, ನೀ ಹೋದ ಮರುದಿನ. ಚನ್ನಣ್ಣ ವಾಲಿಕರ್ ನೋಡಿ, ಹೊಸಗನ್ನಡ ಸಾಹಿತ್ಯವು ನವೋದಯ, ಪ್ರಗತಿಶೀಲ, ದಲಿತ ಬಂಡಾಯ, ಮಹಿಳಾ ಸಾಹಿತ್ಯ ವಿವಿಧ ದೃಷ್ಟಿಕೋನಗಳಲ್ಲಿ ಬೆಳೆದು ಬಂದಿದೆ. ನೋಡಿ, ಕನ್ನಡ ಹೊಸಗನ್ನಡ ಸಾಹಿತ್ಯವು ನವೋದಯ, ಪ್ರಗತಿಶೀಲ. ನವೋದಯ ಅಂದ್ರೆ ಹೊಸ ಸಾಹಿತ್ಯದ ಸೃಷ್ಟಿಯಲ್ಲಿ, ಪ್ರಗತಿಶೀಲ ಅಂತಂದ್ರೆ ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ಬಂದಂತಹ ಸಾಹಿತ್ಯ. ದಲಿತ ಬಂಡಾಯ ಅಂದರೆ ಕೆಳವರ್ಗದ ಜನದವರು, ದಲಿತ ಸಮುದಾಯದ ಅವರ ಒಂದು ಶೋಷಣೆಯ ಅವರ ನೋವುಗಳನ್ನು ಕುರಿತು ರಚಿತವಾದಂತಹ ಸಾಹಿತ್ಯ. ಮಹಿಳಾ ಸಾಹಿತ್ಯ ನೋಡಿ, ಮಹಿಳೆಯರ ಕುರಿತು ಬಂದಂತಹ ಸಾಹಿತ್ಯ. ಹೀಗೆ ಹೊಸಗನ್ನಡ ಸಾಹಿತ್ಯವು ನವೋದಯ, ಪ್ರಗತಿಶೀಲ, ದಲಿತ ಬಂಡ ಸಾಹಿತ್ಯ, ಮಹಿಳಾ ಸಾಹಿತ್ಯ, ಹೀಗೆ ವಿವಿಧ ದೃಷ್ಟಿಕೋನಗಳಲ್ಲಿ ಈ ಹೊಸಗನ್ನಡ ಸಾಹಿತ್ಯ ಬೆಳೆದು ಬಂದಿದೆ. ದಲಿತರು ತಮ್ಮ ಬದುಕಿನ ಶೋಷಣೆ ನೋವುಗಳನ್ನು ಹಾಡಾಗಿ ರೂಪಿಸಿದೆ. ಒಂದು ದಲಿತ ಸಾಹಿತ್ಯ ನೋಡಿ, ದಲಿತರ ತಮ್ಮ ಬದುಕಿನ ಶೋಷಣೆಯನ್ನ, ನೋವುಗಳನ್ನ, ದಲಿತರು ಯಾವ್ಯಾವ ರೀತಿಯಾಗಿ ನೋವನ್ನು ಅನುಭವಿಸುತ್ತಿದ್ದಾರೆ, ಯಾವ ರೀತಿಯಾಗಿ ಅವರು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ, ಇವೆಲ್ಲವೂ ಸಹ ಒಂದು ಹಾಡಾಗಿ ಬಂದಿದೆ. ಈ ಒಂದು ನಮ್ಮ ದಲಿತ ಸಾಹಿತ್ಯ. ಸಂವಿಧಾನ ಬಂದರು, ಸ್ವಾತಂತ್ರ್ಯ ಬಂದರು. ನೋಡಿ, ಸಂವಿಧಾನ ಬಂದಿದೆ, ಸ್ವಾತಂತ್ರ್ಯನೂ ಸಹ ನಮಗೆ ಬಂದಿದೆ. ಸಂವಿಧಾನದಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ. ಹೀಗಿದ್ದಾಗ ನಮ್ಮ ಬದುಕು ಇನ್ನೂ ಹೀಗೆ ಇದೆ, ನಮ್ಮ ಬದುಕು ಬದಲಾಗಲಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಬದಲಾವಣೆಯ ಗಾಳಿ ಬೀಸಬೇಕು, ನಮ್ಮ ಬದುಕು ಹಸನಾಗಬೇಕು ಎನ್ನುವಂತಹದ್ದು ದಲಿತ ಸಮುದಾಯದ ಒಂದು ಘೋಷಣೆ, ದಲಿತ ಸಮುದಾಯದ ಒಂದು ವಾಕ್ಯ, ದಲಿತ ಸಮುದಾಯದ ಒಂದು ಕೂಗು ಅಂತ ಇಲ್ಲಿ ಚನ್ನಣ್ಣ ವಾಲಿಕರ್ ಅವರು ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಪದ್ಯ ಭಾಗದ ಆಶಯ ಭಾವ ಆಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಹಾಗಾದರೆ ಪದ್ಯಕ್ಕೆ ಹೋಗೋಣ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಭಾವ ಸಾಗೇ ಬಾ, ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಭಾವ ಸಾಗೇ ಬಾ. ಇಲ್ಲಿ ಬಾಬಾ ಸಾಹೇಬ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಪ್ರೀತಿ ವಿದ್ಯಾರ್ಥಿಗಳು. ನೋಡಿ, ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು, ಚನ್ನಣ್ಣ ವಾಲಿಕರ್ ಕವಿಯವರು ಹೇಳ್ತಿದ್ದಾರೆ ಇಲ್ಲಿ. ನೀನು ಓದಿಲ್ಲ ಅವತ್ತಿನ ದಿವಸನೇ ಮೊದಲಿನಂಗೆ ಆಗಿದ್ದು ನಮ್ಮ ಬದುಕು ಬಾಬಾ ಸಾಹೇಬ. ನೀನು ಓದಿಲ್ಲ ಅವತ್ತಿನ ದಿವಸನೇ ಮತ್ತೆ ಯಥಾಸ್ಥಿತಿ ಹೇಗಿದ್ವಲ್ಲ, ನಾವು ಶೋಷಣೆಗೆ ಒಳಗಾಗ್ತಿದ್ವಿ, ಮೇಲ್ವರ್ಗದವರಿಂದ ಶೋಷಣೆಗೆ ಹೇಗೆ ಒಳಗಾಗ್ತಿದ್ವಲ್ಲ ಅದೇ ರೀತಿಯಾಗಿ ನಮ್ಮ ಬದುಕು ಆಗಿದೆ. ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು. ನೋಡಿ, ನಿನ್ನ ಹಾಗೆ ದುಡಿದವರು, ನಿನ್ನಂಗ ಅಂದ್ರೆ ನಿನ್ನ ಹಾಗೆ ದುಡಿದವರು ಕಳಕಳಿಯ ಪಡುವವರು, ನಮ್ಮ ಪರವಾಗಿ ನಿನ್ನ ಹಾಗೆ ದುಡಿದವರು ನಮ್ಮ ಪರವಾಗಿ ನಮ್ಮ ಕಳಕಳಿ ಅಂತಂದ್ರೆ ಇಲ್ಲಿ ವೇದನೆ, ಕಳಕಳಿಯಿಂದ ನೋಡಿ ವೇದನೆ ಅಥವಾ ಕಾಳಜಿ. ನಿನ್ನ ಹಾಗೆ ನಮ್ಮ ಬಗ್ಗೆ ಕಾಳಜಿ ಪಡುವವರು ಯಾರು ಇಲ್ಲ, ನಿನ್ನ ಹಾಗೆ ನಮ್ಮ ಬಗ್ಗೆ ವೇದನೆಯನ್ನ ಪಡುವವರು ಯಾರು ಇಲ್ಲ. ಇನ್ನೂ ತನ ಬರಲಿಲ್ಲ ಒಬ್ಬ, ಇನ್ನೂ ಸಹ ನಿನ್ನ ಹಾಗೆ ಯಾರು ಬರಲಿಲ್ಲ. ನೀನು ಒಬ್ಬನೇ ನಮ್ಮ ಬಗ್ಗೆ ಕಳಕಳಿಯನ್ನ ಪಟ್ಟೆ, ನಮ್ಮ ಕಾಳಜಿಯನ್ನ ಪಟ್ಟೆ, ನಮ್ಮ ವೇದನೆಯನ್ನ ಕೇಳಿಸ್ಕೊಂಡೆ, ನಮ್ಮ ನೋವು ನಡೆಯುವುಗಳನ್ನ ಅರ್ಥ ಮಾಡಿಕೊಂಡೆ, ನಮಗೆ ಒಳ್ಳೆಯದಾಗಲಿ, ನಾವು ಒಂದು ಹೆಚ್ಚು ಮುಂದೆ ಬರಬೇಕು ಅಂತ ಹೇಳಿ ನೀನು ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನ ಜಾರಿಗೆ ತಂದೆ. ಈಗ ನೀನು ಹೋಗ್ಬಿಟ್ಟಿದ್ಯಾ, ನೀನು ಹೋದ ನಂತರ ಮೊದಲು ಹೇಗಿದ್ದೀವೋ ಯಥಾಸ್ಥಿತಿ ಹಾಗೆ ಇದ್ದೀವಿ. ನಿಂತರ ದುಡಿಯುವವರು, ನಿಂತರ ಕಳಕಳಿಯನ್ನು ಪಡೆಯುವವರು ಯಾರೂ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ನಿನ್ನಂಗ ಗ್ರಾಂಥಿ ಗಮನಿಸಿ, ನಿನ್ನಂಗ ಅಂದ್ರೆ ಬರಹದ ರೂಪದಲ್ಲಿ ನಿನ್ನ ಹಾಗೆ, ಹಾಗೆಯಾದು ಗ್ರಾಂಥಿ ರೂಪ ಹಾಗೆ ಅಂದ್ರೆ ಹಾಗೆ ಇದೆಯೋ ಹಾಗಿದೆಯೋ ಅಂತ ಅರ್ಥಕ್ಕೆ. ಪ್ರತಿ ವಿದ್ಯಾರ್ಥಿಗಳೇ, ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಳುವುದು ತಪ್ಪಿಲ್ಲ ನಮಗ, ಹೋದ ಹೋದಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರ ಒಳಗ. ನೀ ಹೋದ ಮರುದಿನ ಮೊದಲಂಗೆ ನಂಬದು ಹಾಗ್ಯಾರು ಬಾಬಾ ಸಾಹೇಬ. ನೋಡಿ, ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಳುವುದು ತಪ್ಪಿಲ್ಲ ನಮಗ. ಪ್ರತಿನಿತ್ಯ ಮೇಲ್ವರ್ಗದವರು, ಶ್ರೀಮಂತರು, ಆಗರ್ಭ ಶ್ರೀಮಂತರು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಮಾಜದಲ್ಲಿ ಹಲವಾರು ಮೇಲ್ವರ್ಗದ ಜನರಿದ್ದಾರೆ, ಅವರು ತಮ್ಮ ನಮ್ಮ ಸುದ್ದಿ ಸಂಭ್ರಮವು ಕೇಳುವುದು ತಪ್ಪಿಲ್ಲ ನಮ್ಗ. ಕೇಳುವುದಂದ್ರೆ
ನಗುವುದು ಕೇಳುವುದು ಕೇಳಿಸಿಕೊಂಡು ಸಂಭ್ರಮವನ್ನು ಪಡ್ತಿದ್ದಾರೆ ಯಾರು ಮೇಲ್ವರ್ಗದ ಜನರು ಯಾರ ಬಗ್ಗೆ ದಲಿತ ಸಮುದಾಯದವರ ಬಗ್ಗೆ ಕೆಳವರ್ಗದ ಜನರ ಬಗ್ಗೆ ಅರ್ಥ ಆಗ್ತಿದೆ ಪ್ರತಿ ವಿದ್ಯಾರ್ಥಿಗಳೇ ಓದ ಓದೆಲ್ಲ ಮೇಲವರ ಆಟ ಉರಿ ಹೆಚ್ಚಿ ಬಿಡುತ್ತಾರ ಒಳಗ ನೋಡಿ ಓದ ಓದಲೆಲ್ಲ ಮೇಲವರ ಆಟ ಮೇಲ್ವರ್ಗ ಎಲ್ಲೆಲ್ಲ ಹೋಗ್ತಿದೋ ಅಲ್ಲೆಲ್ಲ ಮೇಲ್ವರ್ಗದವರ ಆಟ ಅವ್ರು ಏನ್ ಹೇಳ್ತಾರೋ ಹಾಗೆ ನಡೀಬೇಕು ನಮ್ಮೆಲ್ಲರನ್ನು ಅವರು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅವರು ಹೇಳಿದಾಗ ನಾವು ಕೇಳಬೇಕು ಹಾಗೆ ಅವರು ಹೇಳಿದಾಗ ನಾವು ಕೇಳಿಲ್ಲ ಅಂತ ಅಂದ್ರೆ ಅವರ ವಿರುದ್ಧ ನಾವು ತಿರುಗಿ ಬಿದ್ದಾಗ ಉರಿ ಹಚ್ಚಿ ಬಿಡುತ್ತಾರ ಒಳಗ ಉರಿ ಹಚ್ಚಿ ಬಿಡುತ್ತಾರ ಅಂತ ಅಂದ್ರೆ ಕಡ್ಡಿ ಕೇಳಿ ಬೆಂಕಿ ಹಚ್ಚೋದಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಒಳಗೆ ಪಿತೂರಿಯನ್ನ ಮಾಡುವುದು ಚಾಟಿ ಮಾತುಗಳನ್ನ ಹೇಳುವುದು ಪಿತೂರಿಯನ್ನ ಮಾಡಿ ಆ ದಲಿತ ವರ್ಗದ ಸಮುದಾಯ ಜನರನ್ನ ಕೆಲ ವರ್ಗದ ಸಮುದಾಯಗಳನ್ನ ಪದೇ ಪದೇ ತುಳಿಯುವುದಕ್ಕೆ ಅವರನ್ನ ಪ್ರಯತ್ನ ಪಡ್ತಿದ್ದಾರೆ ಯಾರು ಮೇಲ್ವರ್ಗದ ಜನರು ಅರ್ಥ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಬನ್ನಿ ನೆಕ್ಸ್ಟ್ ಹೋಗೋಣ ಎಲ್ಲಿ ಕೇಳಿದರಲ್ಲಿ ಬೂಟು ಗಾಲಿನ ಸದ್ದು ತರತರದ ನೋವುಗಳು ನಮಗ ತಮ್ಮಂಗೆ ಇರದಿದ್ರೆ ಕಲಿ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ನೀವೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಯಾದೋ ಬಾಬ ಸಾಗೇ ಬಾ ನೋಡಿ ಬೇರೆಯವರ್ಗದವರ ಜನರ ದಬ್ಬಾಳಿಕೆ ಅವರ ಒಂದು ಆ ಕ್ರೂರತನದ ಒಂದು ಅಟ್ಟಹಾಸವನ್ನು ಈ ಪದ್ಯದಲ್ಲಿ ಈ ಪದ್ಯ ಭಾಗದಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲಿ ಕೇಳಿದರಲ್ಲಿ ಬೂಟ ಕಾಲಿನ ಸದ್ದು ತರ ತರದ ನೋವುಗಳು ನಮಗೆ ನೋಡಿ ನಾವೆಲ್ಲೂ ಹೋಗ್ತಿದ್ದೆವೋ ಅಲ್ಲಿ ಮೇಲ್ವರ್ಗದವರ ಆಟಗಳು ನಡೀತಿದೆ ಅವ್ರು ಹೇಳಿದಾಗ ನಾವು ಕೇಳಬೇಕಾಗಿದೆ ಅವ್ರು ಕೊಟ್ಟಷ್ಟು ನಾವು ತಿನ್ಬೇಕಾಗಿದೆ ನಮಗೆ ಯಾವುದೇ ರೀತಿಯಾದಂತಹ ಸಮಾಜದಲ್ಲಿ ಯಾವ ಸುಧಾರಣೆಗಳು ಇಲ್ಲ ತಮ್ಮಂಗೆ ಇರದಿದ್ರೆ ಅವ್ರು ಹೇಳಿದಾಗ ಕೇಳದೇ ಇದ್ರೆ ತಲೆ ಕಡಿದು ಹಾಕುವರು ನೋಡಿ ಅವ್ರು ಹೇಳಿದಾಗ ನಾವು ಕೇಳದೇ ಇದ್ರೆ ನಮ್ಮನ್ನ ತುಳಿತಾರೆ ನಮ್ಮನ್ನ ಸಾಯಿಸ್ತಾರೆ ನಮ್ಮ ತಲೆಯನ್ನ ಕಡಿತಾರೆ ನಮ್ಮನ್ನ ಜೀವಂತ ಶವವನ್ನಾಗಿ ಮಾಡ್ತಿದ್ದಾರೆ ಮೇಲ್ವರ್ಗದ ಜನರು ಅಂತ ಹೇಳಿ ಈ ಪದ್ಯ ಭಾಗ ಹೇಳ್ತಿದ್ದೆ ಪ್ರೀತಿಯ ವಿದ್ಯಾರ್ಥಿಗಳೇ ಹೆಸರಿಗೆ ಸ್ವಾತಂತ್ರ್ಯ ನಮಗೆ ಹೆಸರಿಗಷ್ಟೇ ಸ್ವಾತಂತ್ರ್ಯ ಬಂದಿದೆ ಹೆಸರಿಗಷ್ಟೇ ಸಂವಿಧಾನ ಬಂದಿದೆ ಹೆಸರಿಗಷ್ಟೇ ಸಂವಿಧಾನ ಬದಲಾಗಿದೆ ಆದರೆ ಸಮಾಜದಲ್ಲಿ ಮೇಲ್ವರ್ಗದವರ ಆಟಗಳೇ ನಡೀತಿದೆ ಮೇಲ್ವರ್ಗದವರೇ ಕೇಳ್ತಿದ್ದಾರೆ ಮೇಲ್ವರ್ಗದವರು ಹೇಗೆ ಹೇಳ್ತಾರೋ ಹಾಗೆ ನಾವು ಕೇಳಬೇಕಾಗಿದೆ ಇನ್ನೂ ತನ ನಿನ್ನ ಹಾಗೆ ಒಬ್ರು ಬರಲಿಲ್ಲ ಬಾಬಾ ಸಾಹೇಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ನಿಮ್ಮ ಹಾಗೆ ಇನ್ನೊಬ್ರು ಯಾರು ಬಂದಿಲ್ಲ ಸಮಾಜದಲ್ಲಿ ಯಾರು ಹುಟ್ಟಿಲ್ಲ ನಮ್ಮ ಪರವಾಗಿ ದುಡಿಯುವವರು ಯಾರು ಇಲ್ಲ ನಮ್ಮ ಪರವಾಗಿ ನಮ್ಮ ದುಃಖಗಳನ್ನ ನಮ್ಮ ನೋವುಗಳನ್ನ ನಮ್ಮ ನಲಿವುಗಳನ್ನ ಕೇಳುವವರು ಯಾರು ಇಲ್ಲ ಇಲ್ಲಿ ಅಂತ ಹೇಳಿ ಚನ್ನ ವಾಳಿಕರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುಂದ್ರೆ ಚೀರಾಟ ಹಾರಾಟ ಸಾವೋ ನೀ ಹೋದ ಮರುದಿನ ಮೊದಲಂಗೆ ನಂಬದು ಹಾಗ್ಯಾದೋ ಬಾಬಾ ಸಾಹೇಬಾ ನೋಡಿ ಈ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ ಈ ಕೊನೆಯ ಪದ್ಯ ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು ಬರಡು ಅಂದ್ರೆ ಏನು ಸತ್ವಹೀನ ಏನೂ ಇಲ್ಲ ಕೈ ಕಾಲು ಕಿವಿ ಮೂಗು ಮನಸ್ಸು ಎಲ್ಲ ಇದೆ ಆದರೂ ನಮ್ಮನ್ನು ಅವ್ರು ಏನ್ ಮಾಡಿದ್ದಾರೆ ಮೇಲ್ವರ್ಗದವರು ನಮ್ಮ ಮೇಲೆ ಶೋಷಣೆಯನ್ನ ಮಾಡಿ ನಮ್ಮ ಮೇಲೆ ಅಧಿಕಾರ ದರ್ಪವನ್ನ ತೋರಿಸಿ ನಮ್ಮ ಕೈ ಕಾಲು ಕಣ್ಣು ಕಿವಿ ಮೂಗುಗಳನ್ನೆಲ್ಲವನ್ನು ಕಿತ್ತಿದ್ದಾರೆ ಒಂದು ಗಿಡ ಒಂದು ಒಣಗಿರುವಂತಹ ಗಿಡ ಹೇಗಿರುತ್ತೆ ಕೊಂಬೆಗಳಿರಲ್ಲ ಎಲೆಗಳೆಲ್ಲ ಉದುರೋಗಿರುತ್ತೆ ಕೊಂಬೆಗಳೇನೂ ಇರಲ್ಲ ಹಾಗಾಗಿದ್ದೀವಿ ನಮಗೆಲ್ಲ ಇದ್ದು ಏನೂ ಇಲ್ಲ ತರ ಸತ್ವಹೀನವಾಗಿದ್ದೀವಿ ಬರಡಾಗಿದ್ದೀವಿ ನಾವು ಅಂತ ಹೇಳಿ ಹೇಳ್ತಿದ್ದಾರೆ ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ನೋಡಿ ಮೇಲ್ವರ್ಗದವರ ತುಳಿತಕ್ಕೆ ಒಳಗಾಗಿರುವಂತಹ ದಲಿತ ಸಮುದಾಯದವರು ಮುಖ ಮುದ್ರೆ ಅಂದ್ರೆ ಅವರು ದಲಿತ ಸಮುದಾಯದವರು ತುಂಬಾ ಆಕ್ರೋಶದಿಂದ ನಮ್ಮ ಸಾರಿ ಮೇಲ್ವರ್ಗದ ಜನರು ತುಂಬಾ ಆಕ್ರೋಶದಿಂದ ದಲಿತ ಸಮುದಾಯದ ಮೇಲೆ ಆಕ್ರಮಣವನ್ನು ಮಾಡ್ತಿದ್ದಾರೆ ಅವರನ್ನ ತುಳಿತಿದ್ದಾರೆ ಅಂದರೆ ಸಿಕ್ಕ ಸಿಕ್ಕವರ ಮುಖ ಮುದ್ರೆ ನಮಗೆ ಸೀಲ್ ಸೀಲದಿದ್ದಾರಲ್ಲ ಹಾಗೆ ಇವರು ದಲಿತ ಸಮುದಾಯದವರು ಇವರು ಕೆಳವರ್ಗದವರು ಇವರು ಇಷ್ಟಕ್ಕೆ ಸೀಮಿತ ಇವರು ಇಷ್ಟರಲ್ಲೇ ಇರಬೇಕು ನಮ್ಮ ಹಾಗೆ ಮೇಲೆ ಬರುವ ಹಾಗಿಲ್ಲ ಇವರು ಅಂತ ಹೇಳಿ ಅವರನ್ನ ಜೀವಂತ ಶವವನ್ನಾಗಿ ಮಾಡಿ ಅವರ ಉಸಿರನ್ನ ಹಿಡಿತಾ ಇದ್ದಾರೆ ಚೀರಾಟ ಹಾರಾಟ ಸಾವೋ ನಮಗೆ ನೋಡಿ ನಾವೆಷ್ಟೇ ಕೂಗಾಡಿದ್ರು ಎಷ್ಟೇ ಚೀರಾಟಿದ್ರು ನಾವೆಷ್ಟೇ ಬಾಯಿ ಮಾಡಿದ್ರು ಕೊನೆಗೆ ನಮಗೆ ಸಾವೇ ಗತಿ ನಾವು ಮೇಲ್ವರ್ಗದವರ ಶೋಷಣೆಯನ್ನ ಒಳಗಾಗಿ ಅವರ ಶೋಷಣೆಯ ವಿರುದ್ಧ ನಾವು ಎದ್ರೆ ಅವರ ಶೋಷಣೆಯ ವಿರುದ್ಧ ನಾವು ಕೂಗಾಟ ಹಾರಾಟ ಮಾಡಿದ್ರೆ ಕೊನೆಗೆ ನಮಗೆ ಸಿಗೋದು ಸಾವೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ಈ ನಾಲ್ಕು ಪ್ಯಾರ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮುಂದಿನ ತರಗತಿಯಲ್ಲಿ ಇನ್ನು ನಾಲ್ಕು ಪ್ಯಾರದ ಭಾವಾರ್ಥವನ್ನು ನಾವು ತಿಳ್ಕೊಳ್ಳೋಣ ಅರ್ಥ ಆಗ್ತಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್